ನಾರಿ ಸೀರೆಯನ್ನುಟ್ಟುತ್ತಾ ನಲಿಯುತ್ತಿಹಳು, ನೀರ ಕೊಡಗಳ ಹೊತ್ತುತ್ತಾ ಮೆರೆಯುತ್ತಿಹಳು, ನೋಡಿದವರಿಗೆ ಮೂರು ಕಣ್ಣ ತೋರುತ್ತಿಹಳು, ಬೇಡಿದವರಿಗೆ ಅಮೃತ ಸವಿ ನೀಡುವಳು. ಈ ಒಗಟಿನ ಅರ್ಥ ಏನು? ಇದಕ್ಕೆ ಉತ್ತರ ತೆಂಗಿನಕಾಯಿ. ಅಕ್ಕನ ಮನೆಗೆ ತಂಗಿ ಹೋಗ್ತಾಳೆ, ಆದರೆ ತಂಗಿ ಮನೆಗೆ ಅಕ್ಕ ಬರಲ್ಲ. ಏನಿದು ಈ ಒಗಟಿನ ಅರ್ಥ? ಯಾರಾದರೂ ಹೇಳ್ತೀರಾ ಮಕ್ಕಳೇ? ಬನ್ನಿ ಉತ್ತರ ನೋಡೋಣ. ಉತ್ತರ ಹಂಡೆ ಮತ್ತು ಚಂಬು. ಒಗಟು ಎರಡು. ಅಕ್ಕನಿಗೆ ಆರು ಕಣ್ಣು, ಮುಕ್ಕಣ್ಣನಿಗೆ ಮೂರು ಕಣ್ಣು, ಆದರೆ ತೋಟದ ಅಜ್ಜನಿಗೆ ಒಂದೇ ಕಣ್ಣು. ಏನು ಈ ಒಗಟಿನ ಅರ್ಥ? ಯಾರಾದರೂ ಹೇಳ್ತೀರಾ? ಇದಕ್ಕೆ ಉತ್ತರ ಕೊಳಲು, ತೆಂಗಿನಕಾಯಿ, ಅಡಿಕೆ. ಒಗಟು ಮೂರು. ಎಲೆ ಇಲ್ಲ, ಕೊಂಬೆ ಇಲ್ಲ, ಮರ ಮಾತ್ರ ಬೆಳೆಯುತ್ತದೆ. ಏನು ಈ ಒಗಟಿನ ಅರ್ಥ? ಎಲೆ ಇಲ್ಲ, ಕೊಂಬೆ ಇಲ್ಲ, ಮರ ಮಾತ್ರ ಬೆಳೆಯುತ್ತದೆ. ಏನು ಈ ಒಗಟಿನ ಅರ್ಥ? ಬನ್ನಿ ನೋಡೋಣ. ಉತ್ತರ ಹೊಗೆ. ತೇರು ಹೋಗತ್ತೆ, ಹೂ ಬೀಳತ್ತೆ. ಏನು ಒಗಟಿನ ಅರ್ಥ ಹೇಳಿ? ಇದರ ಉತ್ತರ ಬೀಸುವ ಕಲ್ಲು. ಕಾಲಿಲ್ಲ, ಕೊಂಬುಂಟು, ಬಾಲದ ಪಕ್ಷಿಯದು ಮೇಲೆ ಹಾರುವುದು ಹದ್ದಲ್ಲ. ಕವಿಗಳಲ್ಲಿ ಮಾನಸರು ಹೇಳಿ ಸರ್ವಜ್ಞ. ಕಾಲಿಲ್ಲ, ಕೊಂಬುಂಟು, ಬಾಲದ ಪಕ್ಷಿಯದು ಮೇಲೆ ಹಾರುವುದು ಹದ್ದಲ್ಲ. ಕವಿಗಳಲ್ಲಿ ಮಾನಸರು ಹೇಳಿ ಸರ್ವಜ್ಞ. ಈ ಒಂದು ಒಗಟಿನ ಅರ್ಥ ಯಾರಿಗೆ ಆದರೂ ಗೊತ್ತಿದ್ರೆ ಹೇಳಿ. ಉತ್ತರ ಬತ್ತಿ ದೀಪ, ಅಂದರೆ ಚಿಮಣಿ ದೀಪ. ಸಂತೆಯಿಂದ ಎರಡು ಎತ್ತು ತಂದೆ, ಎಡದ್ದು ಬಲಕ್ಕೆ ಹೋಗಲ್ಲ, ಬಲದ್ದು ಎಡಕ್ಕೆ ಹೋಗಲ್ಲ. ಹಾಗಾದರೆ ಈ ಒಗಟಿನ ಅರ್ಥ ಏನು? ಇದಕ್ಕೆ ಉತ್ತರ ಪಾದರಕ್ಷೆ. ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ಏನು ಈ ಒಗಟಿನ ಅರ್ಥ ಹೇಳಿ? ಇದರ ಉತ್ತರ ದೀಪ. ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ಉತ್ತರ ದೀಪ. ಹೀಗೆ ಒಗಟುಗಳು ಹಿಂದೆ ಮನೆಯೆಲ್ಲ ಸದಸ್ಯರು ಕೂಡಿಕೊಂಡು ಒಗಟಿನ ಒಂದು ಸ್ಪರ್ಧೆ ಇಡ್ತಾ ಕಾಲ ಕಳೀತಾ ಇದ್ದರು. ಆಗಿನ ಮಕ್ಕಳಲ್ಲಿ ಜನರಲ್ಲಿ ಜ್ಞಾಪಕ ಶಕ್ತಿ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗಿರ್ತಿತ್ತು. ಈ ಒಗಟುಗಳು ಮಕ್ಕಳಲ್ಲಿ ಬುದ್ಧಿ ಸಾಮರ್ಥ್ಯವನ್ನು, ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತವೆ. ಅದಕ್ಕೆ ಮಕ್ಕಳಿಗೆ ಒಗಟುಗಳನ್ನು ಪ್ರತಿದಿನ
ಒಂದೊಂದಾಗಿ ಹೇಳ್ತಾ ಹೋಗುವುದರಿಂದ ಮಕ್ಕಳಲ್ಲಿ ಬುದ್ಧಿ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.